ದೀಪಾವಳಿ ಹೊತ್ತಲ್ಲಿ ಮೂಡ ಮೇಲಿನ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಮೂಡಾದ ಮಾಜಿ ಅಧ್ಯಕ್ಷ ನಟೇಶ್ ಮೇಲೆ ಈಗ ರೇಡ್, ನಟೇಶ್ ಮನೆ ಮೇಲೆ ರೇಡ್ ಆಗಿದೆ. ಮಲ್ಲೇಶ್ವರಂನ ನಟೇಶ್ ಮನೆಯಲ್ಲಿ ಈಗ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಮಾಜಿ ಆಯುಕ್ತ ನಟೇಶ್ ವಿಚಾರಣೆಯನ್ನ ಇಡಿ ನಡೆಸ್ತಾ ಇದೆ. ದೀಪಾವಳಿ ಹೊತ್ತಿನಲ್ಲಿ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ, ಹಲವರ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ. ದಿಢೀರಂತ ದಾಳಿ ನಡೆಸುವ ಮೂಲಕವಾಗಿ ತಮ್ಮ ಒಂದು ವಿಚಾರಣೆಯನ್ನ, ತಮ್ಮ ತನಿಖಾ ಶೈಲಿಯನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಈ ಮಧ್ಯೆ ಹಲವರು ತನಿಖೆಗೆ ಸಹಕಾರವನ್ನ ಕೊಟ್ಟರೆ ಕೆಲವರು ತನಿಖೆಯ ಭೀತಿಯಿಂದ ತಲೆಮರೆಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಇದನ್ನ ನೀವು ನೋಡ್ತಾ ಇರೋದು ಬೆಂಗಳೂರಿನ ಮಲ್ಲೇಶ್ವರಂನ ನಟೇಶ್ ಅವರ ನಿವಾಸ. ಇದು ನಟೇಶ್ ಅವರು ಮೂಡಾದ ಮಾಜಿ ಆಯುಕ್ತರಾಗಿದ್ದರು. ಅವರ ಅವಧಿಯಲ್ಲಿ ಹೇಗೆ ಈ ಒಂದು ಸೈಟ್ಗಳ ಹಂಚಿಕೆ ಆಯಿತು, ಇದರಲ್ಲಿ ಅವರ ಪಾತ್ರ ಏನು, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಂದ ಪತ್ರಗಳು ಬಂದಿದ್ವು ಇತ್ಯಾದಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಇಡಿ ನಡೆಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಬೆಳಗ್ಗೆಯಿಂದಲೂ ಕೂಡ ನಟೇಶ್ ಅವರ ನಿವಾಸದಲ್ಲಿ ದಾಳಿಯನ್ನು ನಡೆಸಿದೆ. ಈಗ ದಾಳಿಯ ಪ್ರಕ್ರಿಯೆ ಎಲ್ಲಿವರೆಗೂ ಬಂದಿದೆ? ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ಮೂಡಾದ ಅಧಿಕಾರಿಗಳು ಅಂದ್ರೆ ಮೂಡಾದಲ್ಲಿ ಕೆಲಸ ಮಾಡಿದಂತ ಅಧಿಕಾರಿಗಳು ಯಾರ್ಯಾರಿದ್ರು ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿರುವಂಥದ್ದು, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಯಾರಿದ್ರು ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ ಜೆ ಪಿ ನಗರದ ಮಂಜುನಾಥ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಮೂಡಾದಲ್ಲಿ ಮಾಜಿ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ದಿನೇಶ್ ಕುಮಾರ್ ಅವರು ಇಡಿ ಅಧಿಕಾರಿಗಳ ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿರುವಂಥದ್ದು ಈಗ ಅವರ ಮನೆಯಲ್ಲಿ ಇಲ್ಲ. ಆದರೆ ನಟೇಶ್, ಇನ್ನೊಬ್ಬರು ಅಧಿಕಾರಿಯಾದಂಥ ನಟೇಶ್, ಅವರು ಕೂಡ ಶೇಕಡ 50-50 ಅನುಪಾತದ ರೇಷಿಯೋದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡುವಂಥ ಆರೋಪ ಏನಿತ್ತು, ಆರೋಪದಲ್ಲಿ ನಟೇಶ್ ಮತ್ತು ದಿನೇಶ್ ಅವರ ಪಾತ್ರ ತುಂಬ ಗಂಭೀರವಾದ ಪಾತ್ರವನ್ನು ವಹಿಸಿದ್ರು, ಜೊತೆಗೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪವನ್ನು ಕೂಡ ಅವರು ಹೊತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಮಲ್ಲೇಶ್ವರಂನ 10ನೇ ಕ್ರಾಸ್ನಲ್ಲಿರುವಂಥ ಬಾಲಾಜಿ ಎನ್ಕ್ಲೇವ್ ಅಂತ ಏನು ಮನೆಯೇನಿದೆ ಆ ಮನೆಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು, ಪರಿಶೀಲನೆಯನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ದಿನೇಶ್ ಕುಮಾರ್ ಅವರು ಎಸ್ಕೇಪ್ ಆಗಿದ್ದಾರೆ, ಇನ್ನು ನಟೇಶ್ ಒಬ್ಬರು ಅವರ ಮನೆಯಲ್ಲೇ ಇದ್ದಾರೆ, ಮನೆಯಲ್ಲಿ ಇದ್ದುಕೊಂಡು ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಬಹುತೇಕ ಅವರನ್ನು ಬಂಧಿಸಿ ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ದಿವ್ಯ, ಈಗ ನಟೇಶ್ ಅವರು ಮಾಜಿ ಆಯುಕ್ತರಾದ ಕಾರಣ ಅವರಿಂದ ದಾಖಲೆಗಳ ಕಲೆ ಹಾಕುವಿಕೆ ಏನಾಗಲ್ಲ, ಕೇವಲ ವಿವರಣೆಗಳನ್ನು ಪಡೆದುಕೊಳ್ಳುವ ಕೆಲಸ ಮಾತ್ರ ಆಗುತ್ತಾ ಹೇಗೆ ಮುರಳಿ? ದಿವ್ಯ, ಏನಂದ್ರೆ ಪ್ರಮುಖವಾಗಿ ಅವರು ವಿಚಾರಣೆಗೆ ಸಹಕಾರ ಕೊಡಬೇಕಾಗುತ್ತೆ. ಯಾಕೆಂದ್ರೆ ದಾಖಲೆಗಳನ್ನ ಇವರು ಯಾರು ಕೂಡ ಮನೆಯಲ್ಲಿ ಇಟ್ಕೊಂಡಿರಲ್ಲ. ಮನೆಯಲ್ಲಿ ದಾಖಲಾತಿಗಳನ್ನ ಇಟ್ಕೊಳ್ಳುವಂಥದ್ದಾಗಲಿ ಅಥವಾ ಅದನ್ನ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಗಳನ್ನು ಕೊಡುವಂಥದ್ದಾಗಲಿ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಈಗಾಗಲೇ ಆ ಮೂಡಾದಲ್ಲಿ ತಂದಿರುವಂಥ ದಾಖಲಾತಿಗಳೇನಿತ್ತು, ಇಡಿ ಅಧಿಕಾರಿಗಳು ತಂದಂಥ ದಾಖಲಾತಿಗಳು, ಅದನ್ನ ಸ್ಕ್ರೂಟನೈಸ್ ಅನ್ನು ಮಾಡಿದರೆ, ಅದನ್ನು ತಾಳೆ ಹಾಕುವಂಥ ಕೆಲಸಗಳನ್ನು ಮಾಡಿದರೆ, ತಾಳೆ ಹಾಕಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆ ಇರುವಂಥ ಅನುಮಾನಗಳೇನೇನಿತ್ತು, ಜೊತೆಗೆ ಈ ಹಿಂದೆ ಕಳೆದ 3 ದಿನಗಳ ಹಿಂದೆ 6 ಜನ ಅಧಿಕಾರಿಗಳನ್ನು ಕರ್ತ್ಕೊಂಡು ಬಂದು ವಿಚಾರಣೆಯನ್ನು ಮಾಡಿದ್ರು, ಮೈಸೂರಿನ ಮೂಡ ಅಧಿಕಾರಿಗಳನ್ನ ಬೆಂಗಳೂರಿಗೆ ಕರ್ತ್ಕೊಂಡು ಬಂದು ವಿಚಾರಣೆಯನ್ನು ಮಾಡಿದ್ರು. ಅವರು ಕೊಟ್ಟಂತ ಹೇಳಿಕೆಗಳು, ಜೊತೆಗೆ ಅವರು ಕೊಟ್ಟಂತ ಒಂದಷ್ಟು ಕ್ಲಾರಿಫಿಕೇಶನ್ಗಳೇನಿತ್ತು, ಜೊತೆಗೆ ಅಕ್ರಮಗಳು ಎಲ್ಲೆಲ್ಲಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಸಿಗ್ಬೇಕಾಯಿತು. ಆ ಹಿನ್ನೆಲೆಯಲ್ಲಿ ನಟೇಶ್ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿದರೆ, ದಾಳಿಯನ್ನು ಮಾಡಿ ಆ ಅನುಮಾನಗಳೇನಿತ್ತು ಅಂದ್ರೆ ಇಡಿ ಅಧಿಕಾರಿಗಳಿಗೆ ಇರುವಂತಹ ಅನುಮಾನಗಳೇನಿತ್ತು, ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇರೋಂಥದ್ದು. ಬಹುತೇಕ ನಟೇಶ್ ಅವರು ಅದಕ್ಕೆ ಸಹಕಾರವನ್ನು ಕೊಡಲಿಲ್ಲ ಅಂದ್ರೆ ಬಹುತೇಕ ಅವರನ್ನ ಬಂಧನಕ್ಕೊಳಪಡಿಸಿ ವಿಚಾರಣೆಯನ್ನು ಮುಂದುವರಿಸುವಂತಹ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುವಂತದ್ದು. ದಿವ್ಯ, ಒಟ್ಟಾರೆಯಾಗಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿಯಿಂದ ನಿರಂತರವಾಗಿ ದಾಳಿಯನ್ನ ನಡೆಸಲಾಗ್ತಾ ಇದೆ.